ಎಲ್ಲರಿಗೂ ನಮಸ್ಕಾರ. ಸೇವ್ ಲೈಫ್ ಚಾರಿಟೇಬಲ್ ಟ್ರಸ್ಟ್ ತನ್ನ ಸಾರ್ಥಕ ಒಂದು ವರ್ಷವನ್ನು ಪೂರೈಸ್ತಾ ಇದೆ. ಈ ಸಂದರ್ಭದಲ್ಲಿ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀಯುತ ಅರ್ಜುನ್ ಭಂಡಾರ್ಕಾರಿಯವರಿಗೆ ನಾನು ಕೃತಜ್ಞತೆ ಹಾಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆಂದರೆ ಕಳೆದ ಒಂದು ವರ್ಷದಲ್ಲಿ ಹಲವಾರು ಮಂದಿಯ ಕಷ್ಟಗಳಿಗೆ ಟ್ರಸ್ಟ್ ಸ್ಪಂದಿಸ್ತಾ ಬರ್ತಾ ಇದೆ. ಅದೇ ರೀತಿ ಹಲವಾರು ಮಂದಿಯ ಜೀವನಕ್ಕೆ ಒಂದು ಬೆಳಕಾಗಿದೆ. ಆರೋಗ್ಯದ ವಿಚಾರ ಇರ್ಬೋದು, ಮಕ್ಕಳ ವಿದ್ಯಾಭ್ಯಾಸ, ಅದೇ ರೀತಿ ವಾಸಿಸುವ ಸ್ಥಳ ಇರ್ಬೋದು, ಆಶ್ರಮಗಳು, ಈ COVID-19 ಸಂದರ್ಭದಲ್ಲಿ ಆಸ್ಪತ್ರೆಗಳಿಗೆ ಬೇಕಾದಂಥ ಒಂದು ಮೆಡಿಕಲ್ ಎಕ್ವಿಪ್ಮೆಂಟ್ಸ್, ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್, ಅದೇ ರೀತಿ ಇನ್ನೂ ಹತ್ತು ಹಲವು ಒಂದು ಸಮಾಜಮುಖಿ ಕಾರ್ಯಗಳು ಈ ಟ್ರಸ್ಟ್ನ ಮುಖಾಂತರ ಅರ್ಜುನ್ ಭಂಡಾರ್ಕರ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಅದೇ ರೀತಿ ದಾನಿಗಳಿಗೆ, ಸಮಾಜಕ್ಕೆ ಏನಾದರೂ ಒಂದು ಮಾಡಬೇಕು ಅಂತ ಮನಸ್ಸಿರುವಂಥ ದಾನಿಗಳಿಗೆ ಆ ಸೇವೆ ಮಾಡುವಂಥ ಒಂದು ಸೂಕ್ತವಾದ ವೇದಿಕೆ ಅರ್ಜುನ್ ಭಂಡಾರ್ಕರ್ ಅವರು ತಮ್ಮ ಟ್ರಸ್ಟ್ನ ಮುಖಾಂತರ ಮಾಡಿಸಿಕೊಟ್ಟಿದ್ದಾರೆ. ತಮ್ಮ ಟ್ರಸ್ಟ್ನ ಮುಖಾಂತರ ಸಂಗ್ರಹ ಮಾಡಿದ ದೇಣಿಗೆಯ ಪ್ರತಿಯೊಂದು ಲೆಕ್ಕವನ್ನು ಚಾಚೂ ತಪ್ಪದೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕ್ತಾ ಇದ್ದಾರೆ. ಅದೇ ರೀತಿ ಪ್ರತಿಯೊಬ್ಬ ದಾನಿಯ ವಿಶ್ವಾಸಕ್ಕೆ ಪಾತ್ರರಾಗಿದ್ದಾರೆ. ಇದೊಂದು ದೊಡ್ಡದು ವಿಷಯ. ಯಾಕೆಂದರೆ ಇಂಥ ಕಾಲದಲ್ಲಿ ಒಂದು ಮನುಷ್ಯನ ಒಂದು ವಿಶ್ವಾಸ ಪಡೆಯುವಂಥದ್ದು ಅಷ್ಟು ಸುಲಭವಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಅದೆಷ್ಟೋ ದಾನಿಗಳು ತಾವೇ ಮುಂದೆ ಬಂದು ಟ್ರಸ್ಟ್ನ ಮುಖಾಂತರ, ಅರ್ಜುನ್ ಭಂಡಾರ್ಕರ್ ಅವರ ಮುಖಾಂತರ ಹಲವಾರು ಮಂದಿಗೆ ಸಹಾಯ ಮಾಡಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ಅದೇ ರೀತಿ ಅರ್ಜುನ್ ಭಂಡಾರ್ಕರ್ ಅವರು ಪ್ರತಿಯೊಬ್ಬ ದಾನಿಯನ್ನು ತಮ್ಮ ಸಂಸ್ಥೆಗೆ ಕರೆಸಿ ಅವರಿಗೆ ಕೃತಜ್ಞತೆ ನೀಡುವಂಥದ್ದು, ಸ್ಮರಣಿಕೆ ನೀಡುವಂಥದ್ದು, ಗೌರವ ಸಮರ್ಪಿಸುವಂಥದ್ದು ಇದೆಲ್ಲ ಮಾಡ್ತಾ ಬರ್ತಾ ಇದ್ದಾರೆ. ಇದು ನಾನು ಯಾರೋ ಹೇಳಿದ್ದು ನಿಮ್ಮ ಹತ್ರ ಹೇಳ್ತಾ ಇಲ್ಲ, ನನ್ನ ಸ್ವಂತ ಅನುಭವ ನಾನು ಹೇಳ್ತಾ ಇದ್ದಾರೆ. ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ ಅನ್ನುವಂಥ ಮಾತು ಅರ್ಜುನ್ ಭಂಡಾರ್ಕರ್ ಅವರಿಗೆ ಸೂಕ್ತವಾಗಿ ಸಲ್ತದೆ. ಈ ಸಂದರ್ಭದಲ್ಲಿ ನಾನು ಏನು ಹೇಳಲಿಕ್ಕೆ ಇಚ್ಛೆಪಡ್ತೇನೆಂದರೆ, ಅರ್ಜುನ್ ಭಂಡಾರ್ಕರ್ ಅವರಿಗೆ ಆ ದೇವರು ಒಳ್ಳೆಯ ಆರೋಗ್ಯ ನೀಡಲಿ, ಅವರ ಮುಖಾಂತರ ಇನ್ನೂ ಕೂಡ ಒಂದು ಸಮಾಜಮುಖಿ ಕೆಲಸಗಳು ನಡೀಲಿ ಅಂತ ಆಶಿಸ್ತಾ ಇದ್ದೇನೆ. ಇನ್ನೊಂದು ವೈಯಕ್ತಿಕವಾಗಿ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಿಮಗೆ ಈ ಸಮಾಜಕ್ಕೆ ಏನಾದರೂ ಮಾಡಬೇಕು, ಕಷ್ಟದಲ್ಲಿರುವವರಿಗೆ ಏನಾದರೂ ಸಹಾಯ ಮಾಡಬೇಕು, ಆದರೆ ಸೂಕ್ತ ವೇದಿಕೆ ಸಿಗ್ತಾ ಇಲ್ಲ ಅಂತ ಭಾವನೆ ಇದ್ದರೆ ದಯವಿಟ್ಟು ಸೇವ್ ಲೈಫ್ ಚಾರಿಟೇಬಲ್ ಟ್ರಸ್ಟ್ಗೆ ಭೇಟಿ ನೀಡಿ. ಸಾಮಾಜಿಕ ಜಾಲತಾಣಗಳಲ್ಲಿ ಫೇಸ್ಬುಕ್, ವಾಟ್ಸ್ಯಾಪು, ಇನ್ಸ್ಟಾಗ್ರಾಮು, ಯೂಟ್ಯೂಬ್ ಎಲ್ಲದರಲ್ಲೂ ಸೇವ್ ಲೈಫ್ ಚಾರಿಟೇಬಲ್ ಟ್ರಸ್ಟ್ನ ಚಾನಲ್ಸ್ ಇದೆ, ಪೇಜಸ್ ಇದೆ. ಇವುಗಳನ್ನು ದಯವಿಟ್ಟು ಫಾಲೋ ಮಾಡಿ. ನೀವು ಮಾಡುವಂಥ ಪ್ರತಿಯೊಂದು ದೇಣಿಗೆ ಕೂಡ ಸೂಕ್ತ ರೀತಿಯಲ್ಲಿ ವಿನಿಯೋಗ ಖಂಡಿತವಾಗಿಯೂ ಆಗ್ತದೆ. ನಾನು ಮಾಡಿದಂಥ ಅಳಿಲು ಸೇವೆ ಸೂಕ್ತ ರೀತಿಯಲ್ಲಿ ವಿನಿಯೋಗ ಆಗಿದೆ ಅನ್ನುವಂಥ ಒಂದು ಸಂತೋಷ, ಸಮಾಧಾನ ನನಗೆ ಖಂಡಿತವಾಗಿಯೂ ಇದೆ. ಈ ಸಮಾಧಾನ, ಸಂತೋಷ ನಿಮಗೂ ಕೂಡ ಸಿಗುತ್ತೆ. ದಯವಿಟ್ಟು ಯಾರಿಗೆಲ್ಲ ಈ ಸಮಾಜಕ್ಕೋಸ್ಕರ ಏನಾದರೂ ಮಾಡಬೇಕು, ಕಷ್ಟದಲ್ಲಿರೋರಿಗೆ ಒಂದು ಸಹಾಯ ಮಾಡಬೇಕು ಅಂತ ಮನಸ್ಸಿದೆ, ಅವರು ದಯವಿಟ್ಟು ಸೇವ್ ಲೈಫ್ ಚಾರಿಟೇಬಲ್ ಟ್ರಸ್ಟ್ನ ಆಫೀಸಿಗೆ ಒಮ್ಮೆ ಭೇಟಿ ನೀಡಿ ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಪೇಜಸ್ಗಳನ್ನು ಫಾಲೋ ಮಾಡಿ. ನಿಮಗೆ ಇಷ್ಟೇ ಕೊಡಬೇಕು, ಅಷ್ಟೇ ಕೊಡಬೇಕು ಅಂತ ಏನು ಯಾವುದೇ ಒಂದು ನಿರ್ಬಂಧನೆಗಳಿಲ್ಲ. ನಿಮ್ಮಿಂದ ಎಷ್ಟಾಗ್ತದೆ ಅಷ್ಟು ನೀವು ದಾನ ಮಾಡ್ಬೋದು. ಆ ದಾನ ಮಾಡಿದಂಥ ಒಂದು ಏನು ಅಮೌಂಟ್ ಇದೆ ನೋಡಿ, ಅದು ಒಂದು ಸೂಕ್ತ ರೀತಿಯಲ್ಲಿ ಒಂದು ವಿನಿಯೋಗ ಆಗಿದೆ ಅಂತ ಖಂಡಿತವಾಗಿ ನಿಮಗೆ ಒಂದು ಭಾವನೆ ಖಂಡಿತವಾಗಿ ಸಿಗುತ್ತೆ. ಇದು ನನ್ನ ಅನಿಸಿಕೆ, ನನ್ನ ಅನುಭವ, ನಾನು ಹೇಳ್ತಾ ಇರೋದು. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.